ಎಲ್ಲರಿ ಗುರು ಶುಭೋದಯ. ರನ್ನ ಬರೆದಿರುವ ದುರ್ಯೋಧನ ವಿಲಾಪ ಎನ್ನುವ ಕಾವ್ಯ ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ದುರ್ಯೋಧನ ರಣರಂಗದಲ್ಲಿ ಸಂಜಯನ ನೆರವಿನಿಂದ ರಣರಂಗದಲ್ಲಿ ಬರ್ತಾ ಇದ್ದಾನೆ. ಭೀಷ್ಮರನ್ನು ನೋಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ರಣರಂಗದಲ್ಲಿ ಬಿದ್ದಿರುವಂತಹ ಅನೇಕ ಹೆಣಗಳನ್ನು ಕಾಣ್ತಾನೆ. ಆವಾಗ ತನ್ನ ಗುರುವಾದ ದ್ರೋಣಾಚಾರ್ಯರ ಶವವನ್ನು ಕಾಣ್ತಾನೆ. ಆ ದ್ರೋಣಾಚಾರ್ಯರ ಶವವನ್ನು ಕಂಡಾಗ ದುರ್ಯೋಧನಿಗೆ ತುಂಬ ಬೇಜಾರಾಗತ್ತೆ. ನಿಮಗೆ ಸರಿಸಮರಾದಂತಹ ಪರಾಕ್ರಮಿಗಳು ಯಾರಾದರೂ ಇದ್ದಾರೆಯೇ? ಇಲ್ಲ, ಆದರೂ ನೀವು ಈ ರೀತಿ ಬಿದ್ದಿದ್ದೀರಲ್ವಾ ಅಂತ ಹೇಳಿ ದುಃಖ ಪಡ್ತಾನೆ. ಅಲ್ಲಿಂದ ಮುಂದಕ್ಕೆ ಹೋದಾಗ ಅಸಾಮಾನ್ಯವಾದಂತಹ ಅಸದೃಶವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಪರಾಕ್ರಮಿಯಾದಂತಹ ಅಭಿಮನ್ಯುವನ್ನು ಕಾಣ್ತಾನೆ. ಅಭಿಮನ್ಯುವನ್ನು ಕಂಡಾಗ ನಿನ್ನ ಸಾಹಸದಲ್ಲಿ ಒಂದಂಶಕ್ಕೆ ಅನುಗುಣವಾದಂತಹ ವೀರಮರಣ ನನಗೆ ಬರಲಿ ಅಂತ ಹೇಳಿ ಆಶಿಸ್ತಾನೆ. ಹಾಗೆ ಅಲ್ಲಿಂದ ಅಭಿಮನ್ಯುವನ್ನು ಕೊಂಡಾಡಿ ಅಭಿಮನ್ಯನ ಕಂಡಾಗ ತುಂಬಾ ಬೇಜಾರಾಗತ್ತೆ. ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಹೋರಾಡಿ ವೀರ ಮರಣವನ್ನು ಹೊಂದಿದ್ದಾನಲ್ವಾ ಅಂತ ಹೇಳಿ ಒಂದು ರೀತಿಯಲ್ಲಿ ಅವನ ಬಗ್ಗೆ ಖುಷಿಯೂ ಆಗತ್ತೆ. ಎಂಥ ಸಾಹಸವನ್ನು ಮಾಡಿದ್ದಾನೆ ಎನ್ನುವಂಥದ್ದನ್ನು ಮೆಚ್ಚಿಕೊಂಡು ಮುಂದಕ್ಕೆ ಹೋಗಬೇಕಾದ್ರೆ ತನ್ನ ಮಗನಾಗಿರುವಂತಹ ಲಕ್ಷ್ಮಣ ಕುಮಾರನನ್ನು ಕಾಣ್ತಾನೆ. ಲಕ್ಷ್ಮಣ ಕುಮಾರನನ್ನು ಕಂಡಾಗ ಪುತ್ರ ಪ್ರೇಮದಿಂದ ಪುತ್ರ ಕಾತರನಾಗಿ ಪುತ್ರ ಪ್ರೇಮದಿಂದ ಕಳವಳಗೊಂಡಂತಹ ಹೃದಯವುಳ್ಳವನಾಗಿ ದುಃಖಿಸ್ತಾನೆ. ಮಗನತ್ರ ಪ್ರಶ್ನಿಸ್ತಾನೆ, ತಂದೆಗೆ ಯಾವತ್ತೂ ತರ್ಪಣವನ್ನು ಕೊಡುವಂಥದ್ದು ಮಕ್ಕಳ ಕರ್ತವ್ಯ ಆಗಿರುತ್ತೆ, ಆದರೆ ನೀನು ಯಾಕೆ ಈ ರೀತಿ ಮಾಡಿದೆ? ನೀನೀಗ ಈ ಒಂದು ಕ್ರಮವನ್ನು ವ್ಯತ್ಯಾಸಗೊಳಿಸಿದೆ ಅಲ್ವಾ? ಯಾಕೆ ಈ ರೀತಿ ವ್ಯತ್ಯಾಸಗೊಳಿಸಿದೆ ಅಂತ ಹೇಳಿ ಅವನತ್ರ ಪ್ರಶ್ನಿಸ್ತಾನೆ. ಆ ಮಗನನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕಾದ್ರೆ ಯುವರಾಜನಾದಂತಹ ದುಶ್ಯಾಸನನ್ನು ಕಾಣ್ತಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥ ದುಶ್ಯಾಸನನ್ನು ಕಂಡಾಗ ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನಲ್ವಾ, ಅಂಥವನನ್ನು ನಾನು ಕೊಲ್ಲದೆ ಇನ್ನೂ ಬಿಟ್ಟಿದ್ದೇನಲ್ವಾ? ನೀನು ತೋರಿರುವಂತಹ ಪ್ರೀತಿಗೆ ನಾನು ತೋರಿರುವಂಥ ಸೌಜನ್ಯ ಇಷ್ಟು ಸಾಲದೆ ಎನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾನೆ. ಮುಂದಕ್ಕೆ ತಾಯಿಯ ಮೊಲೆಹಾಲನ್ನು ನಾನು ಮೊದಲುಂಡೆ, ಸೋಮರಸ ದಿವ್ಯ ಭೋಜನಗಳನ್ನು ನಾನು ಮೊದಲುಂಡೆ, ಆ ನಂತರ ನೀನು ಸೇವಿಸಿದ್ದು. ಎಲ್ಲಿಯೂ ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲಿಯೂ ನೀನು ಈ ಒಂದು ಕ್ರಮವನ್ನು ತಪ್ಪಿಸಿದ್ದಿಲ್ಲ, ಆದರೆ ಈಗ ಮಾತ್ರ ಯಾಕೆ ಈ ರೀತಿಯಾಗಿ ನೀನು ಕ್ರಮವನ್ನು ತಪ್ಪಿಸಿಬಿಟ್ಟೆ? ನೀನು ಮೊದಲು ಯಾಕೆ ಸತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾನೆ. ಈ ರೀತಿಯಾಗಿ ಅವನು ದುಃಖಿಸ್ತಾ ಇರ್ತಾನೆ ಎಂದು ವಿಪ್ರಲಾಪಂಗೈದು ತನ್ನ ತಮ್ಮನ ಕಳೇಬರಮಂ ನೋಡಲಾರದೆ ಅಲ್ಲಿಂದ ತಳರ್ದು ದಿನಕರ ತನೂಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನ್ನು ಮಾಗಿ ಎಂದು ರೋಜಿಸಿ ತನ್ನ ತಮ್ಮನ ದೇಹವನ್ನು ನೋಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಅಚ್ಚುಮೆಚ್ಚಿನ ತಮ್ಮ ಆತ, ತನ್ನ ಜೊತೆಗೇ ಇದ್ದವನು, ತನ್ನ ಜೊತೆ ತಾನೇ ಎಲ್ಲ ಕೆಲಸವನ್ನು ಮಾಡಿದ ನಂತರವೇ ಆತ ಮಾಡಿರುವಂಥದ್ದು. ಆದ ಕಾರಣ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದಕ್ಕೆ ಹೋಗಬೇಕಾದ್ರೆ ಸೂರ್ಯಪುತ್ರನಾದಂತಹ ಕರ್ಣನನ್ನು ಕಾಣ್ತಾನೆ. ಕರ್ಣನನ್ನು ಕಂಡಾಗ ಕಣ್ಣೀರು ಉಕ್ಕಿ ಹರಿತಾ ಇದೆ. ಆನು ದುಶ್ಯಾಸನನು ನೀನು ಮೂವರೇ ದಲ್ ಆತನು ಬಳಿಕ ಆನು ನೀನೇ ದಲ್ ಅಂಗಾಧಿಪತಿ ಈಗಳ್ ನೀನು ಅಗಲ್ದು ಎತ್ತವೋದೆ. ಅಂಗಾಧಿಪತಿ
ಈಗ ನೀನೂ ಕೂಡ ನನ್ನನ್ನಗಲಿ ಎಲ್ಲಿಗೆ ಹೋದೆ? ಮೊದಲು ನಾನು, ನೀನು, ದುಶ್ಯಾಸನ ಎಲ್ಲ ಕಡೆ ಮೂವರೇ ಅಲ್ವಿ ಇದ್ದಿರುವಂಥದ್ದು. ಅವನು ಸತ್ತ ಬಳಿಕ ನನಗೆ ಜೊತೆಯಾಗಿ ನನಗೆ ಬೆಂಬಲಕ್ಕೆ ನಿಂತಿರುವಂಥವನು ನೀನಲ್ವಾ? ಈಗ ನೀನೂ ಕೂಡ ಇಲ್ಲಿ ಹೋದೆ. ಅಂಗರಾಜನಾದಂಥ ಕರ್ಣನೇ, ನೀನೂ ಕೂಡ ನನ್ನ ನಗಲಿ ಹೋದೆಯಾ ಎನ್ನುವಂತಹ ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾನೆ. ನಿನ್ನಂ ಕಳೆಯಂ, ಅಂಗರಾಜ, ಅಂಗಾಧಿಪತಿ, ನಿನ್ನಂ ಕಳೆಯ, ನಿನ್ನ ಗೆಳೆಯ ನಾನು, ನಿನ್ನ ಸ್ನೇಹಿತ ನಾನು. ಸೋಯೋಧನ ನೋಡದೆ ನೀನು ನನ್ನನ್ನು ನೋಡದೆ, ನುಡಿಯದೆ ನೀನು ಮಾತಾಡದೆ, ನುಡಿಯ ದಪ್ಪಿಕೊಳ್ಳದೆ, ನೀ ನನ್ನನ್ನು ಅಪ್ಪಿಕೊಳ್ಳದೆ, ಆಲಂಗಿಸಿಕೊಳ್ಳದೆ, ನನ್ನನ್ನು ತಬ್ಬದೆ, ಬೆಸಸೆನ್ನದೆ, ನಿನ್ನನ್ನು ಅಪ್ಪಣೆ ಏನು ಹೇಳಿ ನನಗೆ, ನಾನೇನು ಮಾಡಬೇಕು ನಿಮಗಾಗಿ? ನನ್ನ ಗೆಳೆಯನಿಗೋಸ್ಕರ ಏನೋ ಮಾಡಲಿಕ್ಕೂ ಸಿದ್ಧನಾಗಿರುವಂತಹ ಕರ್ಣ ಏನು ಮಾಡ್ತಾನೆ? ಜಿಯಾ ಎನ್ನದೆ, ದೇವಾ ಎನ್ನದೆ, ಏಕೆ ಅದೇಕೆ ಉಸಿರದೆ ಮೌನವಾಗಿರ್ತೆ? ನೀನು ಯಾಕೆ ಮಾತಾಡದೆ ಮೌನವಾಗಿ ಯಾಕೆ ಇದ್ದೀಯಾ? ನೀನು ಉಸಿರದೆ ಮಾತನಾಡದೆ ನೀನು ಯಾಕಿರ್ಪೆ, ಯಾಕಿದ್ದೀಯಾ ಹೇಳು ಅಂತ ಹೇಳಿ ಕರ್ಣನ ಶವದ ಮುಂದೆ ಪ್ರಲಾಪಿಸ್ತಾನಂತೆ. ಅನೃತಂ ಲೋಭಂ, ಅನೃತಂ ಸುಳ್ಳು, ಲೋಭಂ ಅತಿಯಾಸೆ, ದುರಾಸೆ, ಭಯಂ ಭಯ, ಅಂಜಿಕೆ ಎನ್ನುವಂತಹ ಇನಿತು ಇನಿತು ನೀರಿದ್ದ ನಾಡೋಳ್ ಇರ್ಕುಮೇ ರವಿನಂದನ, ನನ್ನಿ ಚಾಗಂ ಅಣ್ಮು ಎಂಬ ಇನಿತರ್ಕಂ ನೀನೇ ಮೊತ್ತ ಮೊದಲಿಗನಾದೆ. ನನ್ನ ನೀನೇನು ಮಾಡ್ತಾ ಇದೆಯಾ? ಸುಳ್ಳು, ದುರಾಸೆ, ಭಯ ಎಂಬಂಥವುಗಳು ಏನಿದ್ದಾವೋ ಅದು ನೀನಿರುವಂತಹ ನಾಡಿನಲ್ಲಿ ಇರಲಿಕ್ಕೆ ಸಾಧ್ಯ ಇತ್ತಾ? ಸುಳ್ಳು ಖಂಡಿತ ಹೇಳ್ತಾ ಇರಲಿಲ್ಲ, ದುರಾಸೆ ಎನ್ನುವಂಥದ್ದು ನಿನಗೆ ಇರ್ತಾನೆ ಇರಲಿಲ್ಲ, ಭಯವೂ ಇರಲಿಲ್ಲ, ಅಂಜಿಕೆಗಳು ನಿನ್ನ ಬಳಿ ಸುಳಿತಾನೆ ಇರಲಿಲ್ಲ. ಸೂರ್ಯಪುತ್ರನಾದಂತಹ ಕರ್ಣನೇ, ಸತ್ಯ, ತ್ಯಾಗ, ಪರಾಕ್ರಮ ಎನ್ನುವಂತಹ ಇವುಗಳಿಗೆ ನೀನೇ ಮೊತ್ತ ಮೊದಲಿಗನಾದೆ. ಇವು ಸತ್ಯ, ತ್ಯಾಗ, ಪರಾಕ್ರಮ ಎನ್ನುವಂಥದ್ದು ಏನಿದೆಯೋ ಅದಕ್ಕೆಲ್ಲದಕ್ಕೂ ನೀನೇ ಮೊದಲಿಗನಾಗಿರುವಂಥವನು. ಆದ ಕಾರಣ ನೀನು ಇದ್ದಂತಹ ಜಾಗದಲ್ಲಿ ಸುಳ್ಳು, ಅನೃತಂ, ಲೋಭಂ, ಭಯಂ ಅದ್ಯಾವುದೂ ಇರಲಿಕ್ಕೆ ಅವಕಾಶವೇ ಇಲ್ಲದೇ ಇತ್ತು. ಸುಳ್ಳು, ಅತಿಯಾಸೆ, ಮೋಸ ಅಥವಾ ಭಯ, ಅಂಜಿಕೆ ಎನ್ನುವಂಥದ್ದು ಯಾವುದೆಲ್ಲ ಇದೆಯೋ ಅದು ಯಾವುದೂ ಇರ್ತಾ ಇರಲಿಲ್ಲ. ಆದರೆ ನೀನು ಎಲ್ಲಿದ್ದೀಯೋ ಅಲ್ಲಿ ಏನಿರ್ತಾಯಿತ್ತು? ಸತ್ಯ, ತ್ಯಾಗ, ಪರಾಕ್ರಮ ಎನ್ನುವಂಥವುಗಳು ಖಂಡಿತವಾಗಿಯೂ ಅಲ್ಲಿ ನೆಲೆಸಿತ್ತು. ಆನರಿವೆಂ ಪ್ರತಿವರಿವಳ್ ದಾನವರಿಪು ಅರಿವನ್, ಅರ್ಕನರಿವಂ ಅರಿವನ್ ದಿವ್ಯ ಜ್ಞಾನಿ ಸಹದೇವನಂ. ನೀನಾರ್ಗೆಂದರಿಯರ್ ರಂಗ ಅಂಗಾಧಿಪತಿ, ಆರು ಇನ್ಯಾರಿಗೂ ಗೊತ್ತಿಲ್ಲ ನೀನು ಯಾರು ಅಂತ ಹೇಳಿ, ನಂಗೆ ಗೊತ್ತಿದೆ ಅಂಗಾಧಿಪತಿ. ಅಂಗರಾಜನಾದಂತಹ ಕರ್ಣನೇ, ಅಂಗಾಧಿಪತಿ ನೀನೇನು, ನೀನು ಯಾರು, ಆರೆಂದು ನೀನು ಯಾರ ಮಗ ಅಂತ ಹೇಳಿ ಆ ನರಿವೆಂ, ನಾನು ಬಲ್ಲೆ, ನನಗೆ ಗೊತ್ತಿದೆ ನೀನು ಯಾರು ಅಂತ ಹೇಳಿ, ನಂಗೆ ಗೊತ್ತಿದೆ. ಪ್ರತಿ ಅರಿವಳ್ ಕುಂತಿಗೆ ಗೊತ್ತಿದೆ ನೀನು ಯಾರು ಅಂತ ಹೇಳಿ, ಕುಂತಿಗೆ ಗೊತ್ತಿದೆ. ದಾನವರಿಪು ಅರಿವನ್, ದಾನವರ ವೈರಿಯಾದಂತಹ ಕೃಷ್ಣನಿಗೆ ಗೊತ್ತಿದೆ. ಅರ್ಕನರಿವಂ ಸೂರ್ಯನಿಗೆ ಗೊತ್ತಿದೆ, ಅವನಿಗೆ ಗೊತ್ತಿದೆ. ದಿವ್ಯ ಜ್ಞಾನಿಯಾದಂತಹ ಸಹದೇವನಿಗೆ ಗೊತ್ತಿದೆ, ಸಹದೇವನರಿವಂ ದಿವ್ಯ ಜ್ಞಾನಿಯಾದಂತಹ ಸಹದೇವನು ಬಲ್ಲನು. ಆರು ಅರಿಯರ್ ಇನ್ನು ಯಾರಿಗೂ ನೀನು ಯಾರು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ, ಗೊತ್ತಿರುವಂಥದ್ದು ಇಷ್ಟೇ ಜನರಿಗೆ. ಅಂಗರಾಜನಾದಂತಹ ಕರ್ಣ ಯಾರು ಅಂತ ಹೇಳಿ, ಯಾರ ಮಗ ನಿಜವಾಗಿ, ಆದರೆ ಆತ ಯಾರ ಮಗ ಎನ್ನುವಂಥದ್ದು ಎಷ್ಟು ಜನರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀನು ಒಳ್ಳುಡೆ ಉಂಟು ರಾಜ್ಯಂ, ನೀನಿದ್ರೆ ಏನಿದೆ ರಾಜ್ಯವುಂಟು. ನೀನುಳ್ಳುಡೆ
ಪಟ್ಟಮುಂಟು, ನೀನಿದ್ರೇನಿದೆ ಪಟ್ಟವೂ ಕೂಡ ಉಂಟು, ನೀನಿದ್ದರೆ ಬೆಳ್ಗಡೆಯುಂಟ ಬೆಳುಗಡೆಯುಂಟು, ನೀನುಳ್ಳುಡೆ ಸಿಂಹಾಸನವಿದೆ, ನೀನಿಲ್ಲದೆ ಅಂಗರಾಜಾಧಿಪತಿ. ಇವೆಲ್ಲ ಒಳವೇ, ಇವೆಲ್ಲವೂ ಇರಲಿಕ್ಕೆ ಸಾಧ್ಯತೆ ಇದೆಯೇ? ನೀನಿದ್ರೆ ರಾಜ್ಯ ಉಂಟು, ಪಟ್ಟ ಉಂಟು, ಬೆಳ್ಗೊಡೆ ಉಂಟು, ಸಿಂಹಾಸನ ಉಂಟು. ಅಂಗರಾಜನಾದಂಥ ಕಾರಣ ಈಗ ನೀನೇ ಇಲ್ಲವಲ್ಲ, ಇನ್ನೇನು ಇರಲಿಕ್ಕೆ ಸಾಧ್ಯ ಇದೆ? ಇನ್ಯಾವುದಾದ್ರೂ ಇರಲಿಕ್ಕೆ ಸಾಧ್ಯತೆ ಇದೆಯೇ? ನೀನು ಯಾಕೆ ಈ ರೀತಿಯಾಗಿ ಸತ್ತೆ ಹೇಳ್ತಾನೆ ಕೇಳು. ಹರಿಬೇಡೆ ಕವಚಮಂ, ನೀನೇನು ಮಾಡಿದ? ಹರಿ ಬಂದು, ಇಂದ್ರ ಬಂದು, ಹರಿ ಅಂತ ಹೇಳಿದ್ರೆ ಇಂದ್ರ, ಇಂದ್ರ ಬಂದು ನಿನ್ನ ಕವಚವನ್ನು ಬೇಡಲ್. ನೀನು ಉದಾತ್ತ ದಾದಿ, ನೀನು ಎಲ್ಲರಿಗೂ ಗೊತ್ತಿರುವಂಥ ಅವನು ದಾನಶೂರ ಕರ್ಣ ಅಂತ ಹೇಳಿ ಗೊತ್ತಿರುವಂಥವನು. ಆದ ಕಾರಣ ನೀನು ಹರಿ ಬಂದು, ಇಂದ್ರ ಬಂದು ನಿನ್ನ ಕವಚವನ್ನು ಬೇಡಿದಾಗಲೂ ನೀನು ತೆಗೆದುಕೊಟ್ಟೆ ಅಲ್ವಾ? ಅದು ನಿನ್ನ ರಕ್ಷಣೆಗಿದ್ದಿರುವಂಥದ್ದು ಅಂತ ಹೇಳಿ ಗೊತ್ತಿದ್ದರೂ ನೀನು ಈ ರೀತಿ ನೀನು ಅದನ್ನು ತೆಗೆದುಕೊಟ್ರೆ ನಿನ್ನ ಸಾವು ಸಂಭವಿಸುತ್ತೆ ಎನ್ನುವಂಥದ್ದು ಗೊತ್ತಿದ್ದೂ ಗೊತ್ತಿದ್ದು ನೀನೇನು ಮಾಡಿದೆ? ಆ ಇಂದ್ರನಿಗೆ ಆ ಕವಚವನ್ನು ತೆಗೆದುಕೊಟ್ಟೆ ಅಲ್ವಾ? ಕತ್ತರಿಸಿಕೊಟ್ಟೆ ನೀನು. ಹರಿಬೇಡೆ ಕವಚಮಂ, ನೀ ಅರಿ ದಿತ್ತೈ ಕೊಂತಿ ಬೇಡೆ ಬೆಗಡದೆ ಕೊಟ್ಟೈ ಪುರಿಗಣೆಯಿಂ ನಿನಗೆಣೆ ಕಸವರಗಲಿ ಮೈ ಗಲಿಯವನು ಅಂಗಾಧಿಪತಿ. ನೀನೇನಾಗಿದೆಯಾ? ನಿಮಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದ್ದು ಗೊತ್ತಿದ್ದು ನೀನು ಕುಂತಿಯ ಅತಿಶಯವಾದ ಶಕ್ತಿಯಿಂದ ಕೂಡಿರುವಂಥ ಬಾಣವನ್ನು ಬೇಡಲಿಕ್ಕೆ ಬಂದಾಗ ನೀನು ಅಂಜದೆ ಕೊಟ್ಟು ಬಿಟ್ಟೆ ಅಲ್ವಾ? ಕುಂತಿ ಅವಳು ಕೂಡ ಸ್ವಾರ್ಥಿಯಾಗಿ ಹೋಗಲ ಅಲ್ವಾ? ಅವಳು ನಿನ್ನ ಹತ್ರ ಅತಿಶಯವಾದಂತಹ ಶಕ್ತಿಯಿಂದ ಕೂಡಿರುವಂತಹ ಆ ಬಾಣವನ್ನು ಬೇಡಿದಾಗ, ಒಮ್ಮೆ ಬಿಟ್ಟ ಬಾಣವನ್ನು ತೊಡಬೇಡ ವಾಪಸ್ ಅಂತ ಹೇಳಿದಾಗಲೂ ನೀನು ಅದಕ್ಕೆ ಒಪ್ಪಿಕೊಂಡೆಯೇ ಅಲ್ವಾ? ಸಂಪತ್ತನ್ನು ದಾನ ಮಾಡುವುದರಲ್ಲಿ ನಿನಗೆ ಸರಿಸಮಾನಾದವರು ಯಾರಾದರೂ ಇದ್ದಾರೆಯೇ? ಪರಾಕ್ರಮದಲ್ಲಿ ನಿಮಗೆ ಸರಿಸಮನಾಗಿ ಇರಲಿಕ್ಕೆ ಯಾರಿಗಾದರೂ ಸಾಧ್ಯತೆ ಇದೆಯೇ ಅಂತ ಹೇಳಿ, ಎಂದು ಶೋಕಾಂಧಂ ಎಂದು ಶೋಕದಿಂದ ದುಃಖದಿಂದ ಕಂಗೆಟ್ಟು, ಕರ್ಣವಿರಹಿತ ನಪ್ಪುದಂ ಕರ್ಣವಿಯೋಗದಿಂದ ಸಂಕ್ರಂದನ ನಂದನಂಗೆ ಇಂದ್ರನ ಮಗನಾದಂತಹ ಅರ್ಜುನನ ಮೇಲೆ ಮುಳಿದು ಕೋಪಗೊಂಡು ಶರ ಶಯಾಗತನಾಗಿರ್ಪ ಬಾಣಗಳ ಹಾಸಿಗೆಯ ಮೇಲೆ ಮಲಗಿರುವಂತಹ ನದೀನಂದನ ಭೀಷ್ಮನ ಚರಣಾರವಿಂದಂ ವಂದನಂಗೆಯಲೆಂದು ಪಾದ ಕಮಲಗಳಿಗೆ ನಮಸ್ಕರಿಸಲೆಂದು ಗಾಂಧಾರಿ ನಂದನಂ ಗಾಂಧಾರಿಯ ಮಗನಾದಂತಹ ದುರ್ಯೋಧನ ಏದು ವಂದಂ ಸಮೀಪ ಬಂದನಂತೆ. ಈ ರೀತಿ ಬರುವಾಗ ಆ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ತನ್ನವರನ್ನು ಕಳ್ಕೊಂಡಿರುವಂಥ, ಸತ್ತು ಶವಗಳಾಗಿ ಬಿದ್ದಿರುವಂತಹ ತನ್ನವರ ಮುಖಗಳನ್ನೆಲ್ಲರನ್ನ ನೋಡಿಕೊಂಡು ಅವರ ಬಗ್ಗೆ ತನ್ನ ಪ್ರೀತಿ, ಅವರ ಬಗ್ಗೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ದುಃಖ ಪಡ್ತಾ, ಪ್ರಲಾಪಿಸ್ತಾ ಈ ಗಾಂಧಾರಿ ನಂದನ ಏನು ಮಾಡ್ತಾನಂತೆ, ತನ್ನ ಅಜ್ಜನಾದಂತಹ ಭೀಷ್ಮರನ್ನು ನೋಡಲಿಕ್ಕೆ ಅಂತ ಹೇಳಿ ಭೀಷ್ಮರಿಡುವೆ ಇರುವ ಅಲ್ಲಿಗೆ ಬರ್ತಾನಂತೆ ಎಂದು ಕರ್ಣನ ವಿಯೋಗದ ದುಃಖದಿಂದ ಕಂಗೆಟ್ಟಂತಹ ಗಾಂಧಾರಿಯ ನಂದನ ಮಗನಾದಂತಹ ದುರ್ಯೋಧನ ಇಂದ್ರನ ಮಗನಾದಂತಹ ಅರ್ಜುನನ ಮೇಲೆ ಕೋಪಿಸಿಕೊಳ್ತಾನಂತೆ. ಇವರನ್ನೆಲ್ಲರನ್ನ ಕೊಂದವನು ನೀನೇ ಅಲ್ವಾ? ಇಷ್ಟು ಜನರನ್ನು ಕೊಂದಿದೆಯಲ್ವಾ ಅಂತ ಹೇಳಿ ಅವನ ಮೇಲೆ ಈ ಎಲ್ಲ ಈ ರೀತಿ ಯುದ್ಧ ಆಗಲಿಕ್ಕೆ ಕಾರಣವೇ ನೀನಲ್ವಾ ಅಂತ ಹೇಳಿ ಕೋಪಿಸಿಕೊಂಡು ಬಾಣಗಳ ಹಾಸಿಗೆಯ ಮೇಲೆ ಮಲಗಿರುವಂತಹ ಭೀಷ್ಮನ ಪಾದಕಮಲಗಳಿಗೆ ನಮಸ್ಕರಿಸಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಭೀಷ್ಮ ಇರುವಲ್ಲಿಗೆ ಬರ್ತಾನಂತೆ. ಇಲ್ಲಿಗೆ ದುರ್ಯೋಧನ ವಿಲಾಪ ಕಾವ್ಯಭಾಗ ಮುಕ್ತಾಯಗೊಳ್ಳುತ್ತೆ. ಧನ್ಯವಾದಗಳು.